ಸ್ಟೂಡೆಂಟ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದು 2018 ನಲ್ಲಿ ಬಿಕಾಂ ನವರು ಕೇಳಿದಂತ ಕ್ವೆಶ್ಚನ್. ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಗಿವನ್ ಟು ಯು, ಎವಾಲ್ಯುಯೇಟ್ ದ ಪ್ರಾಜೆಕ್ಟ್ ಬೈ ಯೂಸಿಂಗ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೋಡಿ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೂ ಒಂದೇ, ಆವರೇಜ್ ರೇಟ್ ಆಫ್ ರಿಟರ್ನ್ ಅಂದ್ರೂ ಒಂದೇ. ಏನದು ಆವರೇಜ್ ರೇಟ್ ಆಫ್ ರಿಟರ್ನ್ ಅಂದ್ರೂ ಒಂದೇ. ಆದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಗೆ ಫಾರ್ಮುಲಾ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಏನು ಅಂತ ನಾನು ಹೇಳ್ತೀನಿ, ಓಕೆನಾ? ಪರ್ಟಿಕ್ಯುಲರ್ಸ್ ಪ್ರಾಜೆಕ್ಟ್ ಎಕ್ಸ್, ಪ್ರಾಜೆಕ್ಟ್ ವೈ, ಪ್ರಾಜೆಕ್ಟ್ ಝೆಡ್, ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 20%, ನೆಟ್ ಕ್ಯಾಶ್ ಇನ್ಫ್ಲೋಸ್ 1-2-3 ಇಯರ್ಸ್ ಕೊಟ್ಟಿದ್ದಾರೆ, ಓಕೆನಾ? ಎನ್ ಪಿ ವಿ ಬಿ ಕ್ಯಾಲ್ಕುಲೇಟೆಡ್ 20% ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಹೇಳಿದ್ದಾರೆ. ಅದು ಹೇಳದೆ ನಾವು ಮಾಡ್ತೀವಿ. ಈಗ ನಾನೇನ್ ಮಾಡ್ತೀನಪ್ಪ ಅಂದ್ರೆ, ಫಸ್ಟ್ ಟೇಬಲ್ ಹಾಕೋಣ. ಇದನ್ನ ಟೇಬಲ್ ಅಂತ ಕರೆಯೋಣ, ಓಕೆನಾ? ಇದನ್ನ ಪ್ರಾಜೆಕ್ಟ್ ಎಕ್ಸ್, ಓಕೆನಾ? ಇದನ್ನ ಪ್ರಾಜೆಕ್ಟ್ ವೈ ಅಂತ ಕರಿತೀನಿ. ಇದನ್ನ ಪ್ರಾಜೆಕ್ಟ್ ಝೆಡ್ ಅಂತ ಕರೆಯೋಣ, ಓಕೆನಾ? ಈ ಪ್ರಾಜೆಕ್ಟ್ ಎಕ್ಸ್ ವೈ ಝೆಡ್ ಅಲ್ಲಿ ಫಸ್ಟ್ ಇಯರ್ ತಗೋಣ. ಇಯರ್ 1-3 ಇಯರ್ಸ್, ಕರೆಕ್ಟಾ? ನೆಟ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ ಹೇಳಿ? 40,000, 30,000, 20,000, 20,000, ಕರೆಕ್ಟಾ? ಈಗ ಇದಕ್ಕೆ ಡಿಸ್ಕೌಂಟ್ ಫ್ಯಾಕ್ಟರ್ ಹಾಕೋಣ, ಎಷ್ಟಿದೆ ಹೇಳಿ? ಅಟ್ 20% ಎಷ್ಟೆಷ್ಟಿದೆ? 0.8 6 9 4 6 9 4 5 7 8 7 8, ಕರೆಕ್ಟಾ? ಪ್ರೆಸೆಂಟ್ ವ್ಯಾಲ್ಯೂಸ್ ತಗೋಣ, ಎಷ್ಟೆಷ್ಟು ಬರುತ್ತೆ ಹೇಳಿ. ಹಾಗೆ ಇದರದ್ದು 1-3 ಇಯರ್ಸ್ ಅಲ್ಲಿ ಎಷ್ಟೆಷ್ಟಿದೆ ಹೇಳಿ? ಇದನ್ನ ಮಾಡ್ತಾ ಇರಲಿ ನೀವು ಯಾರಾದ್ರೂ ಒಬ್ರು. ಎಷ್ಟೆಷ್ಟಿದೆ? 50,000, 25,000, 50,000, 25,000, 25,000, again 25,000. ಹಾಗೆ ಡಿಸ್ಕೌಂಟ್ ಫ್ಯಾಕ್ಟರ್ ಹಾಕೊಂಡ್ಬಿಡ್ತೀನಿ ಅಟ್ 20%. ಇಲ್ಲೇ ಇದೆ 0.833, 0.694, 0.578, ಇದು ಪ್ರೆಸೆಂಟ್ ವ್ಯಾಲ್ಯೂಸ್, ಕರೆಕ್ಟಾ? ನೆಕ್ಸ್ಟ್ ಝೆಡ್ ನೋಡೋಣ. 1-2-3 ಎಷ್ಟೆಷ್ಟಿದೆಯಪ್ಪ? 55,000, 55,000, 40,000, 40,000, 20,000, 20,000, ಓಕೆನಾ? ಡಿಸ್ಕೌಂಟ್ ಫ್ಯಾಕ್ಟರ್ 833, ಸೇಮ್ 833, 694, 5 78, ಪ್ರೆಸೆಂಟ್ ವ್ಯಾಲ್ಯೂಸ್. ಈಗ ಹೇಳಿ ಎಕ್ಸ್ ಇದೆ ಎಷ್ಟು ಬರುತ್ತೆ ಹೇಳಿ? 33,320, 18,120, 18,120, 11,560, ಓಕೆನಾ? ಈಗ ಇದನ್ನು ಟೋಟಲ್ ಮಾಡೋಣ. 10, 7, 8, 10, 13, 1, 2, 3, 4, 5, 63,000 ಬರ್ತಾ ಇದೆ, ಕರೆಕ್ಟಾ? 65,700 ಎಷ್ಟು? 700. ಇದಕ್ಕೆ ಟೋಟಲ್ ಪಿ ವಿ ಅಂತ ಕರೆಯೋಣ. ಏನಂತ ಕರೆಯೋಣ? ಟೋಟಲ್ ಪಿ ವಿ. ಇದಕ್ಕೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆಯಪ್ಪ? ಎಷ್ಟಿದೆ ಅಲ್ಲೇ ಕೊಟ್ಟಿದ್ದೆ ನೋಡಿ, 70,000 ಕೊಟ್ಟಿದೆ. ಹಾಗಾದ್ರೆ ಇದು ನೆಗೆಟಿವ್ ಬರ್ತಾ ಇದೆ. ನಾನು ಕರೆಕ್ಟ್ ಆಗಿ ಮಾಡಿದ್ದೆ, ನೀವೇ ಅಲ್ಲಿಗೆ ನೆಗೆಟಿವ್ ಬರ್ತಾ ಇದೆ. 7,000 ನೆಗೆಟಿವ್ ಎನ್ ಪಿ ವಿ ಬರ್ತಾ ಇದೆ, ಕರೆಕ್ಟಾ? ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಇದ್ರದ್ದು ಹೇಳಿ ಸರ್. 41,650, 41,650, 17,350, 17,350, 14,450, 14,450, 15,1, 8, 14, 12, 13, 14,
ಇದು ಟೋಟಲ್ ಪಿವಿ ಟೋಟಲ್ ಪಿವಿ ಕರೆಕ್ಟಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆಪ್ಪ ಇಲ್ಲೂ ನೆಗೆಟಿವ್ ಬರ್ತಾ ಇದೆ ಕರೆಕ್ಟಾ 550 and 6550 NPV ಕರೆಕ್ಟಾ ಸೊ ಇದು ಕೂಡ ನೆಗೆಟಿವ್ ಬರ್ತಾ ಇದೆ 55 850 550 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1 5 1
ಎಷ್ಟು ಬರ್ತಾ ಇದೆ 14,865 ಬರ್ತಾ ಇದೆ ಕರೆಕ್ಟಾ ಎಸ್ ಸರ್ ಈಗ ಏನ್ ಮಾಡ್ತೇವೆ ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ವಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾಕಪ್ಪ 4,865 ಓಕೆನಾ ಈಗ ನೆಗೆಟಿವ್ ಎಲ್ಲ ನೆಗೆಟಿವ್ ಆಗಿದೆ ಎನ್ಪಿವಿ ನೆಗೆಟಿವ್ಸ್ ಇದೆ ಆ ನೆಗೆಟಿವ್ಸ್ ನಲ್ಲಿ ಕಡಿಮೆ ಯಾವ್ದಿದೆಯಪ್ಪ ಅಂತ ಹೇಳಿದ್ರೆ ನಮ್ಗೆ ಪ್ರಾಜೆಕ್ಟ್ ಜೆಡ್ ಕಡಿಮೆ ಇದೆ ಕರೆಕ್ಟಾ ಲಾಸ್ ಅಲ್ಲಿ ಕಡಿಮೆ ಯಾವ್ದಾಗಿದೆ ಜೆಡ್ ಆಗಿದೆ ಅದಕ್ಕೆ ಜೆಡ್ ನೇ ತಗೊಳ್ಬಹುದು ಅಂತ ಹೇಳ್ಬೋದು ಆದ್ರೆ ಇನ್ನೂ ಒಂದು ಕ್ವಶನ್ ಕೇಳಿದಾನೆ ಏನಂತೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನೋಡಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಫಸ್ಟ್ ಈ ಕ್ಯಾಶ್ ಇನ್ಫ್ಲೋಸ್ ಟೋಟಲ್ ಮಾಡ್ಕೊಳ್ಳಿ 70-90 ಕರೆಕ್ಟಾ ಇದೆಷ್ಟು ಬರ್ತಾ ಇದೆ 1,00,000 ಇದೆಷ್ಟು ಬರ್ತಾ ಇದೆ 61,15 ಕರೆಕ್ಟಾ ಈಗ ನಮ್ಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಗೆ ಓಕೆನಾ ಏನಿದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಗೆ ಫಾರ್ಮುಲಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಾರಿ ಆವರೇಜ್ ಪ್ರಾಫಿಟ್ ಏನಿದು ಆವರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನೋಡಿ ಅಲ್ಲಿ ಆವರೇಜ್ ಮಾಡ್ತಾ ಇದ್ವಲ್ವಾ ಇಲ್ಲಿ ಆವರೇಜ್ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬಿಡಿ ಓಕೆನಾ ಇನ್ವೆಸ್ಟ್ಮೆಂಟ್ ನ ಆವರೇಜ್ ಮಾಡಕ್ ಹೋಗ್ಬಿಡಿ ಅರ್ಥ ಆಗ್ತಿದ್ಯಾ ಈಗ ಇಲ್ಲಿ ಟೋಟಲ್ ಎಷ್ಟಿದೆಯಪ್ಪ ಪ್ರಾಫಿಟ್ 90,000 ಇದೆ ಕರೆಕ್ಟಾ ಇದು ಎಷ್ಟು ವರ್ಷದ್ದು 3 ವರ್ಷ ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ ಎಷ್ಟು ಬರುತ್ತೆ 70,000 × 100 ಕರೆಕ್ಟಾ ಇದು ಮಷಿನ್ ಎಕ್ಸ್ ಓಕೆನಾ ಎಷ್ಟು ಬರುತ್ತೆ ಆಗ 30,000 × 70 × 100 ಎಷ್ಟು 30,000 / 70 × 100 30,000 / 3 30,000 / 70 × 100 42.85% ಕರೆಕ್ಟಾ ಈಗ ಇದ್ರದ್ದು ಟೋಟಲ್ 1,00,000 / 3 / 80,000 80,000 × 100 ಈಗ 33,333 / 80,000 × 100 ಕರೆಕ್ಟಾ 66 ಓಕೆ ಇದು ಬಂತು ಇದ್ರದ್ದು 1,15,000 / 3 / 90,000 × 100 ಕರೆಕ್ಟಾ 1,15,000 / 3 ಎಷ್ಟು ಬರುತ್ತೆ 42.59 ಈ ಮೂರಲ್ಲೂ ಕಂಪೇರ್ ಮಾಡಿದ್ರೆ ಯಾವ್ದಪ್ಪ ಜಾಸ್ತಿ ಇದೆ ಅಂದ್ರೆ 85 ಜಾಸ್ತಿ ಇದೆ ಕರೆಕ್ಟಾ ಸೊ ಪ್ರಾಜೆಕ್ಟ್ ಎಕ್ಸ್ ಗೆ ಹೋಗ್ಬೋದು ಓಕೆನಾ ಅಂದ್ರೆ ಈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆದ್ರೆ ಪ್ರಾಜೆಕ್ಟ್ ಎಕ್ಸ್ ನ ಸೆಲೆಕ್ಟ್ ಮಾಡಬಹುದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆದ್ರೆ ಮೂರು ಲಾಸೇ ಬರ್ತಾ ಇದೆ ಬಟ್ ಇರೋದ್ರಲ್ಲಿ ಲಾಸ್ ಕಡಿಮೆ ಇರೋದು ಜೆಡ್ ಅಲ್ಲಿ ಅದು ಜೆಡ್ ಗೋ ಓಕೆನಾ ಈ ತರ ಅನಲೈಸ್ ಮಾಡ್ಬೇಕು ಬರ್ಕೊಂಡು